ನಮಸ್ಕಾರ ವಾಸ್ತವ ಎಲ್ಲರಿಗೂ, ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ. ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರ, ಆರ್ ಸಿ ಬಿ ಇವ್ರನ್ನ ಹೆಂಗೆ ಗುರು ಪಿಕ್ ಮಾಡಿದ್ರು, ಏನ್ ಆಪ್ಷನ್ ಅಲ್ಲಿ ಇವ್ರೇನು ಒಂಥರ ಹೆವಿ ಆಗಿವಾಗ, ವಿದ್ವತ್ ಕಾವ್ಯರಪ್ಪ ಆಗಲಿ, ಮನೋಜ್ ಬಾಂಡ್ಗೆ ಆಗಲಿ, ಇಂಥ ಪ್ಲೇಯರ್ಸ್ಗಳು ಏನು ಒಂಥರ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿದ್ರು, ಅಂಥ ಎಕ್ಸ್ಪೆಕ್ಟೇಷನ್ ಎಲ್ಲ ಏನು ಇರಲಿಲ್ಲ. ಇನ್ಫ್ಯಾಕ್ಟ್ ಇವ್ರ ಹೆಸರೇ ಯಾರಿಗೂ ಗೊತ್ತಿರಲಿಲ್ಲ. ಹಿಮಾಂಶುಗೆ ಹೋಗ್ಬಿಟ್ಟಿದ್ದಾನೆ ಇವಾಗ. ಅವಿನಾಶ್ ಸಿಂಗ್ ಇದಾರೆ ಅಂತ ಆಪ್ಷನ್ ಅಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇವ್ರು ಪಿಕ್ ಆದ್ಮೇಲೆ ನಮಗೆ ಗೊತ್ತಾಗಿದ್ದು, ಹೆಂಗೂ ಪಿಕ್ ಮಾಡಿದ್ರು ಆರ್ ಸಿ ಬಿ, ಏನು ನೋಡಿದರೆ ಇವರಲ್ಲಿ ಅಂತ ನಮಗೆ ಡೌಟ್ ಶುರು ಆಯಿತು. ಸೊ ನಾನು ನಿಮ್ಗೆ ಹೇಳಿದೆ ಜಮ್ಮು ಕಾಶ್ಮೀರ್ ಪ್ಲೇಯರ್ ಇವರು ಅಂತ. ಇನ್ಫ್ಯಾಕ್ಟ್ ಇವ್ರ ಆಪ್ಷನಲ್ಲಿ ಪಿಕ್ ಆದಾಗ ಇವರ ಇಮೇಜಸ್ಸು ಕೂಡ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ, ಗೂಗಲಲ್ಲಿ ಎಲ್ಲೂ ಕೂಡ ಇವರ ಇಮೇಜಸ್ಸು ಕೂಡ ಸಿಗ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ವೈರಲ್ ಆಗ್ತಿದ್ದಾರೆ ಅಷ್ಟೇ. ಹೆಂಗೆ ಗುರು ಇವ್ರು ಪಿಕ್ ಆದರು ಅಂತ ಕೇಳಿದ್ರೆ, ಆರ್ ಸಿ ಬಿಯ ಟ್ಯಾಲೆಂಟ್ ಹಂಟ್ ಟೀಮು ಇವ್ರನ್ನ ಹಂಟ್ ಮಾಡಿದ್ದಂತೆ ಇವ್ರನ್ನ ಮತ್ತು ಹಿಮಾಂಶುನ. ಎಕ್ಸ್ಪೆಷಲಿ ಇವ್ರಿಗೆ ಬಂತವರೆ, ಇವರು ಜಮ್ಮು ಕಾಶ್ಮೀರ್ ಪ್ಲೇಯರ್ ಅಂತ ನಾನು ಆಪ್ಷನಲ್ಲಿ ಪಿಕ್ ಆದಾಗಲೇ ಹೇಳಿದ್ದೆ, ರೈಟ್ ಆರ್ಮ್ ಪೇಸರ್ ಅಂತ. ಸೊ ಇವರ ಪೇಸ್ ಹೆಂಗಿದೆ ಅಂತಂದರೆ, ಇವ್ರು ಆ್ಯಕ್ಚುಲಿ ಇನ್ನೂ ಒಂದು ಕೇಳ್ಬಿಟ್ರೆ ಅದ್ರ ಹೋಗ್ಬಿಡ್ತೀರ, ಶಾಕ್ ಆಗೋಗ್ಬಿಡ್ತೀರ. ರೀಸೆಂಟಾಗಂತೆ ಇವರು ಲೆದರ್ ಬಾಲಲ್ಲಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಮುಂಚೆ ಆಡ್ತಿದ್ದವರು ಟೆನ್ನಿಸ್ ಬಾಲಲ್ಲಿ ಆಡ್ತಾ ಇದ್ರಂತೆ. ಸೊ 10 ತಿಂಗಳ ಹಿಂದೆ ಲೆದರ್ ಬಾಲಲ್ಲಿ ಆಡೋದಕ್ಕೆ ಇವರು ಸ್ಟಾರ್ಟ್ ಮಾಡಿದ್ರಂತೆ. ಟೆನ್ನಿಸ್ ಬಾಲಲ್ಲೂ ಕೂಡ 145-150+ ಇವರು ಪೇಸ್ನ ಆಗ್ತಾ ಇದ್ರಂತೆ. ಸೊ ಅದನ್ನು ನೋಡ್ಬಿಟ್ಟು ಆರ್ ಸಿ ಬಿಗೆ ಇದೇ ಬೇಕಾಗಿತ್ತಂತೆ. ಸೊ ಆದ್ದರಿಂದ ಇವ್ರನ್ನ ಒಂಥರ ಟ್ಯಾಲೆಂಟ್ ಹಂಟ್ ಅಂತ ಹೇಳ್ತಾರಲ್ಲ, ಸೊ ಟ್ಯಾಲೆಂಟ್ನ ಹಂಟ್ ಮಾಡ್ಬಿಟ್ಟು ಸ್ವಲ್ಪ ಟ್ರೈನಿಂಗ್ ಅಂತ ಹೇಳೋಕ್ಕಾಗಲ್ಲ, ಟ್ರಯಲ್ಸಿಗೂ ಕೂಡ ಕರೆದಿದ್ರು. ಸುಮಾರು ಜನ ಟ್ರಯಲ್ಸಿಗೆ ಕರೆದಿದ್ರು. ಟ್ರಯಲ್ಸಲ್ಲಿ ನೋಡ್ತಿರ್ಬೋದು ಯಾವ ಥರ ಆಕ್ಷನ್ಗಿನ ಹಿಂದೆ ಈ ಟ್ರಯಲ್ ಆಗಿದ್ದು. ಸೊ ಅವ್ರು ಬೌಲಿಂಗ್ ಮಾಡಿ, ಬೋಲ್ಡ್ ಮಾಡಿ, ಅದು ಇದು ಎಲ್ಲ ಮಾಡಿರೋದು. ಸೊ ಲೆದರ್ ಬಾಲಲ್ಲಿ 10 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿರುವಂಥ ಪ್ಲೇಯರ್ ಇವಾಗ ಆರ್ ಸಿ ಬಿಲಿ ಇದ್ದಾರೆ ಅಂತಂದರೆ, ಜೊತೆಗೆ ಒಂದು ಮೆನ್ಷನ್ ಮಾಡಿದರೆ ಆರ್ ಸಿ ಬಿ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್. ಈ ಸಲ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇರೆ ಇದೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ಳೋಂಥ ಎಲ್ಲ ಸಾಧ್ಯತೆ ಇದೆ ಆರ್ ಸಿ ಬಿ ಅಂತ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಏನಾದ್ರು ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು ಅಂತಂದರೆ, 140+150 ಏನಾದ್ರು ಹಾಕಿದ್ರು ಅಂತಂದರೆ, ಉಮ್ರಾನ್ ಮಲಿಕ್ ಥರ ಆ್ಯಕ್ಷನ್ ಇದೆ ಅಂತ ಆರ್ ಸಿ ಬಿ ಅವರನ್ನೇ ಕನ್ಫರ್ಮ್ ಮಾಡಿದ್ರೆ, ಆರ್ ಸಿ ಬಿ ಅಫಿಷಿಯಲ್ಸು ಟ್ಯಾಲೆಂಟ್ ಹಂಡ್ ಟೀಮನ್ನೇ ಕನ್ಫರ್ಮ್ ಮಾಡಿದರೆ ಉಮ್ರಾನ್ ಮಲಿಕ್ ಥರ ಆಗ್ತಾರೆ ಗುರು ಇವರು ಅಂತ. ಬಟ್ ಆ ಉಮ್ರಾನ್ ಮಲಿಕ್ ರೇಂಜಿಗೆ 155-157 ಆ ರೇಂಜಿಗೆ ಆಗ್ತೇ ಇರ್ಬೋದು, ಉಮ್ರಾನ್ ಮಲಿಕ್ ರೇಂಜಿಗೆ ಆಗ್ತಾರೆ ಅಂತ ಥರ ಆಗ್ತಾರೆ ಅಂತ ಹೇಳಿದರೆ, ಇವರು ಕೂಡ ಜಮ್ಮು ಕಾಶ್ಮೀರ್ ಪ್ಲೇಯರ್ ಆಗಿರೋದ್ರಿಂದ ಅದೇ ಹೇಳಿದ್ನಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳೋಂಥ ಎಲ್ಲ ಸಾಧ್ಯತೆ ಇದೆ ಅಂತ. ಅಲ್ಲ ನೋಡಿ ಮಾ, 10 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದಾರೆ ಇವರು ಇವರ ಕೆರಿಯರ್ನ. ಅವಿನಾಶ್ ಸಿಂಗಿಗೆ ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತಂತೆ. ರಿಪೀಟೆಡ್ ಪ್ರಯತ್ನದ ನಂತರ ವಿಫಲರಾದರಂತೆ. ಸೊ ಅಲ್ಲಿ ವಿಫಲರಾಗಿದ್ದು ಇಲ್ಲಿ ಒಂಥರ ಅವ್ರಿಗೆ ಆಪರ್ಚುನಿಟಿ, ಬಿಗ್ ಆಪರ್ಚುನಿಟಿ, ಬಿಗ್ ಸ್ಟೇಜಲ್ಲಿ ಸಿಕ್ಕಿದೆ. ಸೊ ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಪ್ಲೇಯರ್ನ ಅದೇ ಹೇಳಿದ್ನಲ್ಲ ನಿಮಗೆ, ಟ್ಯಾಲೆಂಟ್ ಅಂಡ್ ಟೀಮು ಹಂಟ್ ಮಾಡಿರೋದು. ಯಾವುದೇ ರೀತಿಯ ಡೊಮ್ಯಾಸ್ಟಿಕ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಹೋಗ್ಬಿಟ್ಟು, ಸಯ್ಯದ್ ಮುಸ್ತಾಕ್ ಅಲಿ, ವಿಜಯ್ ಹಜಾರೆ ಆ ಥರ ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು ಇವರು ಗಣನೆಗೆ ತೊಗೊಂಡಿಲ್ಲ. ಡೊಮ್ಯಾಸ್ಟಿಕಲ್ಲಿ ಹೋಗ್ಬಿಟ್ಟು ಒಂದೊಂದು ಸ್ಟೇಟಲ್ಲೂ ಕೂಡ ವಿಚಾರಿಸಿ ಅಲ್ಲಿ ಇಲ್ಲಿ ಎಲ್ಲ ಹುಡುಕಿ 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 ಈ ಥರ ಒಬ್ಬ ಪ್ಲೇಯರ್ನ ಹಂಟ್ ಮಾಡಿದಾರಂತೆ. ಸೊ ಅದೇ ಹೇಳಿದ್ನಲ್ಲ ನಿಮಗೆ, ಇವರು ಆರ್ಮಿಗೆ ಜಾಯ್ನ್ ಆಗಬೇಕು ಅಂದಿದ್ದು ಕನಸೇನಿದೆ ಅವ್ರದ್ದು ವಿಫಲ ಆಯಿತು. ಸೊ ಇಲ್ಲೊಂದು ಹೊಸ ಆಪರ್ಚುನಿಟಿ ಸಿಕ್ಕಿದೆ ಅವರಿಗೆ. 10 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿರುವಂಥ ಪ್ಲೇಯರ್ ಇವಾಗ ಆರ್ ಸಿ ಬಿಲಿ ಇದ್ದಾರೆ ಅಂತ ನಿಜವಾಗ್ಲೂ ಅವರ ನಸೀಬ್ ಅಂತಲೇ ಹೇಳಬೇಕು. ವರ್ಷಾನುಗಟ್ಟಲೆ ಪ್ರಯತ್ನ ಪಡ್ತಾ ಇರುವಂಥ ಪ್ಲೇಯರ್ಸ್ಗಳು ಎಷ್ಟೇ ಪ್ರಯತ್ನ ಪಟ್ಟರು, ಚೆನ್ನಾಗಿ ಆಡೋಕ್ಕೆ ಪ್ರಯತ್ನ ಪಟ್ಟರು, ಚೆನ್ನಾಗಿ ಆಡ್ತಾ ಇದ್ರು ಕೂಡ ಅವರು ಐ ಪಿ ಎಲ್ಗೆ ಬರೋದಕ್ಕೆ ಆಗೋದಿಲ್ಲ. ಟೀಮು ಯಾವುದು ಕೂಡ ಪಿಕ್ ಮಾಡಿರಲ್ಲ ಸುಮಾರು ಜನ ಪ್ಲೇಯರ್ಗಳಿಗೆ. ಇವ್ರಿಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಆರ್ಮಿಲಿ ಸಿಗದೇ ಇರೋದು ಇವ್ರಿಗೆ ಇಲ್ಲಿ ಸಿಕ್ಕಿದೆ ಅಂತ ಹೇಳಬೇಕು. ಒಂಥರ ಅದೇ ಹೇಳಿದ್ನಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಾದ್ರು ಯೂಸ್ ಮಾಡಿಕೊಂಡ್ರು ಅಂತಂದರೆ, ಅಲ್ಲೇನಾದರೂ ಹೆವಿ ಪರ್ಫಾರ್ಮೆನ್ಸ್ ಏನಾದರೂ ಕೊಟ್ಟರು ಅಂತಂದರೆ, ಇವರ ಸ್ಟಾರು, ನಸೀಬು, ಗಿಸೀಬು ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ ಗುರು. ಇದೊಂಥರ ಹೆವಿ ಆಗಿರುತ್ತೆ ಗುರು. ವರ್ಷಾನುಗಟ್ಟಲೆಯಿಂದ ಆಡ್ಕೊಂಬಂದಿರೋ ಪ್ಲೇಯರ್ಸ್ಗೆ ಸಿಗದೇ ಇರೋದು ಇವ್ರಿಗೆ ಸಿಕ್ಕದಂಗೆ ಇರುತ್ತೆ. ಇದಕ್ಕೆಲ್ಲ ನಸೀಬ್ ಅಂತ ಹೇಳ್ತಿರೋ ಅಥವಾ ಸ್ಕಿಲ್ ಅಂತ ಹೇಳ್ತಿರೋ ಏನಂತ ಹೇಳ್ತಿರೋ ಗೊತ್ತಿಲ್ಲ. ಆ್ಯಕ್ಚುಲಿ ನಸೀಬ್ ಅಂತಲೇ ಹೇಳಬೇಕು. ಎಲ್ಲಿರೋ ಆರ್ ಸಿ ಬಿ ಜಮ್ಮು ಕಾಶ್ಮೀರಲ್ಲಿರೋ ಹೋಗಿ ಹುಡುಕಿ ತೊಗೊಂಬರುತ್ತೆ ಅಂತಂದರೆ ನಸೀಬ್ ಅಂತಲೇ ಹೇಳಬೇಕು, ಡೆಸ್ಟಿನಿ ಅಂತಲೇ ಹೇಳಬೇಕು. ಇದನ್ನು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸಿಗೋಣ. ಬಾಬಾ.